ನಾವು ಕರ್ನಾಟಕ ಸೇವಾ ಸಮಿತಿನಿಂದ ಬಂದಿವೆ, ಟ್ರಸ್ಟ್ನಿಂದ ಬಂದಿದ್ದೀವಿ. ಕುಮಾರಸ್ವಾಮಿ ಅವರು ಸ್ವಲ್ಪ ಚೆನ್ನಾಗಿ ಭಾಷಣ ಮಾಡಿದ್ದಾರೆ, ಒಳ್ಳೆ ದಿವಸ ಬರುತ್ತೆ ಅಂತ. ಸ್ವಲ್ಪ ಒಳ್ಳೆ ಕೆಲಸ ಮಾಡಿದ್ರೆ ಚೆನ್ನಾಗೈತೆ. ನಾವೆಲ್ಲ ದಳಕ್ ಒಳ್ಳೆ ಕೆಲಸ ಆಗಲಿ ಅಂತ ನಮ್ದೆಲ್ಲ ಇದು ಮಾಡ್ಕೊಂಡಿದ್ದೀವಿ. ನಮ್ಮ ದೇವೇಗೌಡ ಅವ್ರ ಸಾಹೇಬ್ರು ಹೇಳಿದ್ದಾರೆ, ಸಾಹೇಬ್ರಿಗೆ ಒಳ್ಳೇದು ಏನಾನ ಮಾಡೋಣ ಅಂತ. ಮೈನಾರಿಟಿ ಒಳ್ಳೆ ಕೆಲಸ ಆಗಲಿ, ಮೈನಾರಿಟಿನಿಂದ ಒಳ್ಳೆ ಒಳ್ಳೆ ಕೆಲಸ ಆಗಲಿ. ನಮಗೋಸ್ಕರ ಏನು ಬೇಕಂದ್ರೆ ನಮ್ಮದು ಕರ್ನಾಟಕ ಸೇವಾ ಸಮಿತಿ ಟ್ರಸ್ಟ್ಗೆ ಏನಾನ ಅನುಕೂಲ ಮಾಡಿಕೊಟ್ರೆ, ಜನಗಳಿಂದ ಏನಾನ ಸಹಕಾರ ಆಗಿದ್ರೆ ನಮಗೆ ಸಹ ಒಳ್ಳೇದಾಗುತ್ತೆ. ಯಾರಾನ ಏನಾನ ಇದ್ರೆ ದಾನ ಮಾಡೋರು, ಅಕ್ಕಿ ಕೊಡೋರು, ಏನಾನ ಕೊಡಂಗಿದ್ರೆ ಕೊಡ್ಬೋದು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಡೈಲಿ ನಾವು ತಗೊಂಡೋಗಿ ಊಟ ಹಾಕ್ತೀವಿ. ಇವತ್ತು ಸಮಾವೇಶ ಮಾಡಿದ ಕಾರಣ ಏನಂದರೆ, ಎಲ್ಲ ದೇಶದಲ್ಲಿ ಮೆಸೇಜ್ ಹೋಗಲಿ ಅಂತ ನಮ್ಮ ಸಿ ಎಮ್ ಒ ಎಚ್ ಡಿ ಕುಮಾರಸ್ವಾಮಿ ಅವರು ನೇತೃತ್ವದಲ್ಲಿ ಏನೇನು ಸಾಲ ಮನ್ನಾವಾಗಿದೆ, 40,000 ಚಿಲ್ಲರೆ ಕೋಟಿ ದೇಶದಲ್ಲಿ ಯಾರನ್ನ ಮುಖ್ಯಮಂತ್ರಿ ಮಾಡಿದಾರಾದರೂ ಕುಮಾರಣ್ಣ ಸಾಹೇಬರು ಮಾಡಿರೋದು. ಅದಕ್ಕೆ ಈ ಮೆಸೇಜ್ ಎಲ್ಲ ರಾಷ್ಟ್ರದಲ್ಲಿ ಓಡಾಡಲಿ ಅಂತ, ರಾಜ್ಯದಿಂದ ರಾಷ್ಟ್ರಕ್ಕೆ ಎಲ್ಲ ಜನಕ್ಕೆ ಗೊತ್ತಾಗಲಿ, ಒಳ್ಳೆಯದಾಗಲಿ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಅಂತ ನಮ್ಮ ಜೆ ಡಿ ಎಸ್ಸು ಎಲ್ಲ ಹಿರಿಯ ಮುಖಂಡರಿಂದ ಹಿಡಿದು ಹಿರಿಯರು ಕಿರಿಯರು ಯುವಕರು ಎಷ್ಟು ಜನ ಇದ್ದಾರೆ ಎಲ್ಲ ಸೇರ್ಕೊಂಡು ಇವತ್ತು ಸಮಾವೇಶ ಮಾಡೋಕ್ಕೆ ಕಾರಣ ಇಷ್ಟೇ ಸರ್. ಆಮೇಲೆ ಈಗ ಎಂ ಪಿ ಎಲೆಕ್ಷನ್ ಬರ್ತಾ ಇದೆ, ಸೊ ಎಂ ಪಿದಲ್ಲಿ ಮತ್ತೆ ಏನು ಯಾವ ಥರ ಎಂ ಪಿ ಡೆವಲಪ್ಮೆಂಟ್ ಮಾಡಬೇಕು ಅಂತ ಸರ್? ಆದೇಶ ರಾಷ್ಟ್ರ ಅಧ್ಯಕ್ಷರು ಸಲ್ಮಾನ್ಯ ದೇವೇಗೌಡರು ಆದೇಶ, ಕುಮಾರಣ್ಣನ ಆದೇಶ ಏನು ಬರ್ತದೆ ಆ ಆದೇಶ ಪಾಲನೆ ಮಾಡಿ ಹೊಂದಾಣಿಕೆ ಮಾಡ್ಕೊಂಡು ನಡೆದ್ರೆ ಮುಂದಕ್ಕೆ ಒಳ್ಳೇದು ಅಂತ ಹೇಳಕ್ಕೆ ಬಯಸ್ತೀನಿ ನಾನು. ಸುಮಾರು ಜಿಲ್ಲೆಯಿಂದ ಬಂದಿದ್ರು, ಬೆಂಗಳೂರು ಸಿಟಿ ಬಿಟ್ಟು ಬೇರೆ ಬೇರೆ ಕರ್ನಾಟಕ ಜಿಲ್ಲೆಯಿಂದ ಸುಮಾರು ಜನ ಅನೇಕ ಜನ ಬಂದಿದ್ರು. ಅಲ್ಲಿ ಊಟ ಮಾಡಿಸ್ತಾ ಇದ್ದಾರೆ ಅಂತ ಹೋಗಿ ಪಬ್ಲಿಕ್ ಸ್ವಲ್ಪ ಆ ಕಡೆ ಈ ಕಡೆ ಹೋಗಿ ಪಾಪ ಟೈಮ್ ಆಗಿತ್ತು 2-3 ಗಂಟೆ, ಅದಕ್ಕೆ ಸ್ವಲ್ಪ ಸೀಟು ಖಾಲಿ ಕಾಣಿಸ್ತಿರೋದು, ಮಿಕ್ಕಿದೆಲ್ಲ ಫಿಲಪ್ ಆಗಿದೆ, ಸಕ್ಸಸ್ ಅಂತ ಹೇಳಕ್ಕೆ ಬಯಸ್ತೀನಿ. ಮೋಸ್ಟ್ಲಿ ಹತ್ರಕ್ಕೆ 100,000 ಜನ ಅಂತ ಹೇಳ್ತಾರೆ, ಬಟ್ ಎಷ್ಟು ಜನ ಬಂದಿದ್ದಾರೆ ಸರಿಗೆ ಗಮನಿಸಿದ್ರೆ ಒಂದು ಕಾಣಿಸ್ತು 100,000. ಸಕ್ಸಸ್ ಆಗಿದೆ, 100% ಸಕ್ಸಸ್. ನಮ್ಮ ವಾರ್ಡಿಂದ 1,000 ಜನ ಬಂದಿದ್ದಾರೆ. ನಮಗೆ 50 ಬಸ್ ಹೇಳಿದ್ರು, 25 ಬಸ್ಸು, ಸುಮಾರು ಒಂದು 4-wheeler 2-wheeler ಎಲ್ಲ 1,000-1,500 ಜನ ಹತ್ರ ಹತ್ರಕ್ಕೆ ಬಂದಿದ್ದೀವಿ. ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೆ ನಮ್ಮೂರಿಗೆ ಎಲ್ಲರಿಗೆ ಒಳ್ಳೇದಾಗಲಿ. ಇದು ಯಾವ ರೀತಿ ನಡ್ಕೊಂಡು ಬರ್ತಾ ಇದೆ ನಮ್ಮ ದೇಶದ ಸಂಸ್ಕೃತಿ, ಅದು ಮುಂದಕ್ಕೆ ಆ ಸಂಸ್ಕೃತಿ ಪ್ರಕಾರ ಎಲ್ಲ ಧರ್ಮದವರು ಒಂದು ನಮ್ಮ ದೇಶ ಆಮೇಲೆ ಪ್ರೀತಿ ಮಾಡಿ ಒಂದು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಳ್ಳೇದಾದರೆ ಸಾಕಂತ ಬಯಸ್ತೀನಿ. ನಿಮಗೆ ದೇವ್ರ ಇಚ್ಛಾ ಏನಿದೆ ಅದೇ ನಡೆಯೋದು. ಇಷ್ಟು ಹೇಳಕ್ಕೆ ಬಯಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ